ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ನಮ್ಮ ಇವತ್ತಿನ ಒಂದು ಸ್ಟಾಕ್ ಮಾರ್ಕೆಟ್ ಎಷ್ಟೇ ಒಂದು ಒಂದು ಬೇರಿಷ್ ಕಡೆ ಇದ್ರು ಸಹ ಎಸ್ಕಾರ್ಟ್ಸ್ ಅನ್ನೋ ಒಂದು ಸ್ಟಾಕ್ ಆಲ್ಮೋಸ್ಟ್ 11% ಅಪ್ ಟ್ರೆಂಡ್ ಆಗಿದೆ ಅಂತ ನೋಡಬಹುದು. ಸೊ ಈ ಒಂದು ಸ್ಟಾಕ್ ಅಲ್ಲಿ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಮಾಡಬಾರ್ದಾ ಅನ್ನೋ ಕೆಲವೊಂದು ಇನ್ಫಾರ್ಮೇಶನ್ಸ್ ಈ ವಿಡಿಯೋದ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸ್ಟಾಕ್ ಬೇಸಿಕಲಿ ಅಪ್ ಟ್ರೆಂಡು ಅಥವಾ ಈ ರೀತಿಯ ಒಂದು ಸೂಪರ್ ಡೂಪರ್ ಆಗಿ ಒಂದು ಅಪ್ ಟ್ರೆಂಡ್ ಹೋಗಿರೋ ರೀಸನ್ ಏನಂತ ಹೇಳಿದ್ರೆ, ಜಾಪನೀಸ್ ಕಂಪನಿ ಕುಬೋಟಾ ಅನ್ನೋ ಒಂದು ಕಂಪನಿ ಬಂದು ಈ ಕಂಪನಿಯಲ್ಲಿ ಆಲ್ಮೋಸ್ಟ್ ಒಂದು ಕರೆಂಟ್ಲಿ ಶೇರ್ ಹೋಲ್ಡಿಂಗ್ ಅಲ್ಲಿ ಇರುವಂತಹ ಒಂದು ಕಂಪನಿ. ಈ ಒಂದು ಕಂಪನಿಯಲ್ಲಿ ಇವರು ಕುಬೋಟಾ ಜಾಪನೀಸ್ ಅನ್ನುವ ಜಾಪನೀಸ್ ಕಂಪನಿ ಅವರು ಆಲ್ಮೋಸ್ಟ್ 9,400 crores ವರ್ತ್ ಆಫ್ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅನ್ನೋ ಒಂದು ನ್ಯೂಸ್ BSE ಮತ್ತು NSEಗೆ ಎಕ್ಸ್ಚೇಂಜಸ್ಗೆ ನ್ಯೂಸ್ ಅಪ್ಡೇಟ್ ಆಯಿತು. ಇದಾದ್ಮೇಲೆ ಈ ಒಂದು ಕುಬೋಟಾ ಅನ್ನೋ ಒಂದು ಕಂಪನಿ ಯಾವ ರೀತಿಯ ಒಂದು ಈ ಒಂದು ಕಂಪನಿಯಲ್ಲಿ ಕಂಟ್ರೋಲ್ ತಗೊಂತಿದ್ರೆ ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ನೋಡಿದ್ರೆ, ಕರೆಂಟ್ಲಿ ಈ ಕಂಪನಿಯಲ್ಲಿ ಕೊಬೋಟಾ ಅನ್ನೋ ಒಂದು ಕಂಪನಿ ಎಸ್ಕಾರ್ಟ್ಸ್ ಅಲ್ಲಿ ಆಲ್ರೆಡಿ ಶೇರ್ ಹೋಲ್ಡಿಂಗ್ ಅಲ್ಲಿ ಇದ್ದಾರೆ. ಈ ಒಂದು ಶೇರ್ ಹೋಲ್ಡಿಂಗ್ ನ ಇನ್ಕ್ರೀಸ್ ಮಾಡಿ ಓವರ್ಆಲ್ ಈ ಒಂದು ಎಸ್ಕಾರ್ಟ್ಸ್ ಕಂಪನಿಯಲ್ಲಿ ಒಂದು ಪ್ರಮೋಟರ್ ಹೋಲ್ಡಿಂಗ್ ನ ಇನ್ಕ್ರೀಸ್ ಮಾಡುವಂತ ಒಂದು ಪ್ಲಾನಿಂಗ್ ಅಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಈ ಒಂದು 9,400 worth ಕ್ರೋರ್ಸ್ ಆಫ್ ಈ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಲ್ಮೋಸ್ಟ್ 44% ಪ್ರಮೋಟರ್ ಹೋಲ್ಡಿಂಗು ಈ ನಮ್ಮ ಕೊಬೋಟಾ ಅನ್ನೋ ಒಂದು ಕಂಪನಿಯಲ್ಲಿ ಕಂಟ್ರೋಲ್ ಅಲ್ಲಿ ಇರುತ್ತೆ ಅನ್ನೋ ಒಂದು ಇನ್ಫಾರ್ಮೇಶನ್ ನೋಡಬಹುದು. ಸೊ ಈ ಒಂದು ಕಂಪನಿ ಯಾವ ರೀತಿ ಅಕ್ವೈರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ನಾನು ಮೊಬೈಲ್ ಅಲ್ಲಿ ನೋಡ್ಕೊಂಡು ನೋಡ್ತಾ ಇದ್ದೀನಿ, ಓಕೆ, ಆಲ್ಮೋಸ್ಟ್ 14.99% ಥ್ರೂ ಪ್ರಿಫರೆನ್ಷಿಯಲ್ ರೇಟ್ಸ್. ಸೊ ನಮ್ಮ ಈಕ್ವಿಟಿ ನಮ್ಮ ಸ್ಟಾಕ್ ಮಾರ್ಕೆಟ್ ಬಂದ್ರೆ ನಮ್ಗೆ ಗೊತ್ತಿರೋದು ಈಕ್ವಿಟಿ ಮಾರ್ಕೆಟ್ ಮಾತ್ರ. ಸೊ ಅದನ್ನ ಬಿಟ್ಟು ಮತ್ತೊಂದು ಟೈಪ್ ಆಫ್ ಇನ್ವೆಸ್ಟರ್ಸ್ ಇದ್ರೆ ಅದನ್ನ ಬಂದು ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಅಂತ ಕರೀತಾರೆ. ಆ ಮುಖಾಂತರ 1,872 crores ವರ್ತ್ ನ ಒಂದು ಇನ್ವೆಸ್ಟ್ಮೆಂಟ್ಸ್ ಇವರು ಮಾಡ್ತಿದ್ದಾರೆ. ಅದಾದ್ಮೇಲೆ 2,000 ಒಂದು ಶೇರ್ಗೆ 2,000 ರೂಪಾಯಿ ಕೊಟ್ಟು ಓಪನ್ ಅಥವಾ ಪಬ್ಲಿಕ್ ಅಲ್ಲಿ ಬೈ ಮಾಡುವಂತ ಪ್ಲಾನಿಂಗ್ ಸಹ ಮಾಡ್ತಿದ್ದಾರೆ. ಈ ಡೀಲ್ ಏನಾದ್ರು ಕಂಟಿನ್ಯೂಸ್ ಆಗಿ ಏನಾದರೂ ಒಂದು March 2022 ಅಷ್ಟರಲ್ಲಿ ನಡೀತು ಅಂತ ಹೇಳಿದ್ರೆ, ಈ ಒಂದು ಎಸ್ಕಾರ್ಟ್ಸ್ ಅನ್ನೋ ಒಂದು ಕಂಪನಿಯಲ್ಲಿ ಕೊಬೋಟಾ ಅನ್ನೋ ಒಂದು ಜಾಪನೀಸ್ ಕಂಪನಿ ಒಂದು ಶೇರ್ ಹೋಲ್ಡಿಂಗ್ ಬಂದು 44.8% ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ. ಅಲ್ಲಿಗೆ ಇನ್ಕ್ರೀಸ್ ಆಯ್ತು ಅಂದ್ರೆ ಓವರ್ಆಲ್ ಈ ಕಂಪನಿಯ ಕಂಟ್ರೋಲ್ ಇವರಲ್ಲಿ ಇರುತ್ತೆ ಅಂತ ನೋಡಬಹುದು. ಸೊ ಅದನ್ನ ಬಿಟ್ಟು ಈ ಒಂದು ಕಂಪನಿಯ ಕರೆಂಟ್ ಎಕ್ಸಿಸ್ಟಿಂಗ್ ಪ್ರಮೋಟರ್ಸ್ ನ ಒಂದು ಶೇರ್ ಹೋಲ್ಡಿಂಗ್ ಯಾವುದೇ ರೀತಿ ಒಂದು ಚೇಂಜಸ್ ಆಗ್ತಿಲ್ಲ ಅಂತ ನೋಡಬಹುದು. ಈ ಒಂದು ಡೀಲ್ ಏನಾದ್ರೂ ಕಂಟಿನ್ಯೂ ಕಂಪ್ಲೀಟ್ ಏನಾದ್ರು ಆಯ್ತು ಅಂದ್ರೆ ಬೈ March 2022 ಸ್ನೇಹಿತರೆ, ಫ್ಯೂಚರ್ ಅಲ್ಲಿ ಈ ಒಂದು ಎಸ್ಕಾರ್ಟ್ಸ್ ಮತ್ತು ಕೊಬೋಟಾ ಒಂದು ಎರಡು ಕಂಪನಿ ಒಂದು ಸಿನರ್ಜಿಗಳನ್ನ ಯುಟಿಲೈಸ್ ಮಾಡಿಕೊಂಡು ಕಂಪನಿ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಮಾಡಿ ಅಗ್ರಿಕಲ್ಚರ್ ಅಲ್ಲಿ ಒಂದು ಒಳ್ಳೆ ಒಂದು ಮೈಲ್ ಸ್ಟೋನ್ ಮಾಡುವಂತ ಆಪರ್ಚುನಿಟಿ ನಾವು ಈ ಒಂದು ಸ್ಟಾಕ್ ಅಲ್ಲಿ ನೋಡಬಹುದು. ಸೊ ಅಲ್ಲಿಗೆ ಅರ್ಥ ಏನಂತಂದ್ರೆ, ಕೊಬೋಟಾ ನಿಮ್ಗೆ ಗೊತ್ತು ಜಾಪನೀಸ್ ಅವರು ಯಾವ ರೀತಿ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಇದ್ದಾರೆ ಅಂತ, ಆ ಟೆಕ್ನಾಲಜಿಗಳನ್ನ ಎಸ್ಕಾರ್ಟ್ಸ್ ಅನ್ನೋ ಒಂದು ಕಂಪನಿಯವರು ಬಂದು ಇನ್ವೆಸ್ಟ್ ಮಾಡಿ, ಮತ್ತೆ ಎಸ್ಕಾರ್ಟ್ಸ್ ಅಲ್ಲಿ ಇರುವಂತಹ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಅವರ ಒಂದು ಸಪ್ಲೈ ಚೈನ್, ಅದರ ಜೊತೆಗೆ ಅವ್ರಿಗೆ ಕೊಡುವಂತ ಒಂದು ಮಾಸ್ ಒಂದು ಏನ್ ಹೇಳ್ತಾರೆ ಒಂದು ಪಬ್ಲಿಸಿಟಿ, ಅದರ ಜೊತೆಗೆ ಅವರಲ್ಲಿ ಇರುವಂತ ಒಂದು ಏನ್ ಹೇಳ್ತಾರೆ ಒಂದು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಒಂದು ಚಾನೆಲ್ ಎಲ್ಲ ನೋಡಿದ್ರೆ, ಈ ಎರಡು ಒಂದು ಸಿನರ್ಜಿಗಳು ಈ ಒಂದು ಕಂಪನಿಗೆ ಒಂದು ಪಾಸಿಟಿವ್ ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ನಾ ಈ ವಿಡಿಯೋದ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕಂಪನಿಯಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಆಸ್ ಆಫ್ ನೌ, ನೀವು ಶೇರ್ ಪ್ರೈಸ್ ನೋಡಿದ್ರೆ 1,790 ಸಿಗುತ್ತೆ, 1,800 ಅಂತ ಅಂದ್ಕೊಳ್ಳಿ. ಸೊ 2,000 ರುಪೀಸ್ ವರ್ತ್ ಕೊಟ್ಟು ಕೊಬೋಟಾ ಅವರೇ ಬೈ ಮಾಡಕ್ಕೆ ರೆಡಿ ಇದಾರೆ ಅಂದ್ರೆ ಆಬ್ವಿಯಸ್ಲಿ ಮಂಡೇ ಸಹ ಈ ಒಂದು ಸ್ಟಾಕ್ ಅಪ್ ಟ್ರೆಂಡ್ ಹೋಗುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಒಂದು ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದೀನಿ. ಸೊ ನೀವೇನಾದ್ರು ಲಾಂಗ್ ಟರ್ಮು ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಖಂಡಿತವಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ಲಾನ್ ಮಾಡಿ. ಈ ಒಂದು ಕಂಪನಿ ಸಹ ಯಾವುದೋ ಒಂದು ಟೈಮಲ್ಲಿ ನಾನು ಸಹ ಒಂದು 4 ಶೇರ್ ಬೈ ಮಾಡಿ ಇಟ್ಟಿದೆ ಅಂತ ಅನ್ಕೊಂತೀನಿ. ಸೊ ನನ್ನ ಒಂದು ಪೋರ್ಟ್ಫೋಲಿಯೋಲಿ ನೋಡ್ತಾ ಇದ್ದೀನಿ. ಸೊ ಯಾವ ಪ್ರೈಸ್ ಬೈ ಮಾಡಿದೆ ಅಂತ ಹೇಳಿದ್ರೆ, ಸೊ 644 ಏನೋ ಬೈ ಮಾಡಿದೆ. ಸೊ ತುಂಬಾ ಹಳೆಯ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಸೊ 4 ಶೇರ್ಸ್ ಬೈ ಮಾಡಿಟ್ಟಿದ್ದಾರೆ ರ್ಯಾಂಡಮ್ ಆಗಿ, ಯಾವುದೇ ಒಂದು ಐಡಿಯಾ ಇರಲಿಲ್ಲ. ಸೊ ಒಳ್ಳೆ ಪ್ರಾಫಿಟ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ನೀವೇನಾದ್ರು ಫ್ಯೂಚರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಈ ಒಂದು ಕಂಪನಿ ಪೇಷನ್ಸ್ ಕಾಯುವಂತ ಒಂದು ಏನಾದ್ರು ಸ್ಕಿಲ್ಸ್ ನಿಮ್ಮ ಹತ್ರ ಇತ್ತು ಅಂದ್ರೆ ಖಂಡಿತವಾಗೂ ವೆಯ್ಟ್ ಮಾಡಿ. ಆಲ್ಮೋಸ್ಟ್ 11% ಅಪ್ ಆಗಿರುವಂತ ಇಂದು ಸ್ಟಾಕು ಇನ್ನು ಫ್ಯೂಚರ್ ಅಲ್ಲಿ ವಿತಿನ್ 1 ವೀಕ್ ಅಲ್ಲಿ ಇನ್ನು 2,000 ರೀಚ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.